ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಊಟದ ನಂತರ ಹೊಟ್ಟೆ ಉಬ್ಬುವ ಸಮಸ್ಯೆ ಬಹಳ ಜನರನ್ನು ಕಾಡ್ತಾ ಇರುತ್ತೆ ಇದನ್ನು ನಾವು ಬ್ಲೋಟಿಂಗ್ ಅಥವಾ ಡಿಸ್ಪೆಪ್ಸಿಯಾ ಅಂತ ಸಹ ಹೇಳ್ತೇವೆ ನಿಮ್ಮ ಹೊಟ್ಟೆ ಅಥವಾ ಕರುಳಿನಲ್ಲಿ ಯಾವಾಗ ಎಕ್ಸಸ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಆವಾಗ ನಿಮ್ಮ ಹೊಟ್ಟೆ ಉಬ್ಬರವಾಗುತ್ತೆ ನಿಮ್ಮ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಈ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಗ್ಯಾಸ್ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಪ್ರೊಡ್ಯೂಸ್ ಆಗುವಂತ ಒಂದು ನ್ಯಾಚುರಲ್ ಬೈ ಪ್ರಾಡಕ್ಟ್ ಆದರೆ ಬಹಳಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆದ್ರೆ ನಿಮ್ಮ ಜೀರ್ಣಕ್ರಿಯೆ ಸ್ವಲ್ಪ ಟ್ರ್ಯಾಕ್ ತಪ್ಪಿದೆ ಅಂತ ಅರ್ಥ ಇವತ್ತಿನ ವಿಡಿಯೋದಲ್ಲಿ ಈ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಈ ಹೊಟ್ಟೆಯಲ್ಲಿ ಗ್ಯಾಸ್ ಆದಾಗ ನಾವು ನೋಡುವಂತ ಸೈನ್ಸ್ ಯಾವುದು ಒಂದು ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆ ಸಾಮಾನ್ಯಕ್ಕಿಂತ ದೊಡ್ಡದಾಗಿ ಕಾಣುತ್ತೆ ಒಂಥರ ಫುಲ್ನೆಸ್ ಇನ್ ಫೀಲಿಂಗ್ ನಿಮ್ಗೆ ಬರಬಹುದು ಕೆಲವೊಮ್ಮೆ ಪೇನ್ ಸಹ ಬರ್ಬೋದು ಕೆಲವು ಗಂಟೆಗಳ ಮೊದಲು ನೀವು ಯಾವ ಜೀನ್ಸ್ ಅಲ್ಲಿ ಫಿಟ್ ಆಗ್ತಾ ಇದ್ರೋ ಈಗ ಈ ಬ್ಲೋಟಿಂಗ್ ಕಾರಣ ಈ ಹೊಟ್ಟೆಯ ಉಬ್ಬರದಿಂದ ನಿಮ್ಗೆ ಅದು ಫಿಟ್ ಆಗದೆ ಇರಬಹುದು ಈ ಬ್ಲೋಟಿಂಗ್ ನಿಮ್ಗೆ ಹಾರ್ಮೋನ್ಸ್ ಇಂದ ಅಥವಾ ನೀವು ಏನಾದ್ರೂ ಓವರ್ ಈಟಿಂಗ್ ಮಾಡಿದ್ರಿಂದ ಆಗಿದ್ರೆ ಕೆಲವೊಂದು ಗಂಟೆಗಳಲ್ಲಿ ಅಥವಾ ಕೆಲವೊಂದು ದಿನಗಳಲ್ಲಿ ಹೋಗ್ಬಿಡುತ್ತೆ ಗ್ಯಾಸ್ ಆಗಿದ್ರೆ ಹೊಟ್ಟೆ ಉಬ್ಬರವಾಗಿದ್ರೆ ನೀವು ಮೋಷನ್ ಪಾಸ್ ಮಾಡುವ ತನಕ ಈ ಹೊಟ್ಟೆಯ ಉಬ್ಬರ ಹೋಗೋದಿಲ್ಲ ಬೇರೆ ಏನು ನಾವು ನೋಡ್ತೇವೆ ವಿಚಾರದ ಅದರ್ ಸೈನ್ಸ್ ಆಫ್ ಬ್ಲೋಟಿಂಗ್ ಗ್ಯಾಸ್ ಆಯ್ತಂತ ಹೇಳಿದ್ರೆ ತೇಗ್ ಇದು ಹುಳಿ ತೇಗಿರ್ಬೋದು ನೀರ್ ಬರ್ಬೋದು ನೀವು ತೇಗಿದಾಗ ಕೆಲವೊಮ್ಮೆ ಆಹಾರವೇ ಬರ್ಬಹುದು ನೀವು ತೇಗಿದಾಗ ಅಹ್ ಫ್ಲಾಟುಲೆನ್ಸ್ ಇರುತ್ತೆ ಮತ್ತು ಹೊಟ್ಟೆಯ ಪೇನ್ ಸಹ ಇರುತ್ತೆ ಈ ಹೊಟ್ಟೆ ಉಬ್ಬರಕ್ಕೆ ಅಥವಾ ಈ ಗ್ಯಾಸಿಗೆ ಮೇನ್ ಕಾರಣ ಅಂತ ಹೇಳಿದ್ರೆ ಓವರ್ ಈಟಿಂಗ್ ಜಾಸ್ತಿ ತಿನ್ನುವುದು ಬೇಕಾಗಿದ್ದಕ್ಕಿಂತ ಜಾಸ್ತಿ ನಾವು ನಮ್ಮ ಹೊಟ್ಟೆಯಲ್ಲಿ ಸ್ಟಫ್ ಮಾಡಿದಾಗ ಈ ತರ ಗ್ಯಾಸ್ ಫಾರ್ಮೇಶನ್ ಆಗತ್ತೆ ಬಹಳ ಬೇಗ ನೀವು ನಿಮ್ಮ ಆಹಾರವನ್ನು ತಿಂತೀರ ಅವಾಗೂ ಈ ಫೀಲಿಂಗ್ ಬರುತ್ತೆ ನೀವು ಅಹ್ ಗಮ್ ಏನಾದ್ರೂ ಚೂ ಮಾಡ್ತಾ ಇದ್ರೆ ಅಥವಾ ಸ್ಮೋಕ್ ಮಾಡ್ತಾ ಇದ್ರೆ ಗಾಳಿಯನ್ನ ಸಹ ನೀವು ಸ್ವಾಲೋ ಮಾಡ್ತೀರಾ ಅವಾಗ ಈ ಹೊಟ್ಟೆ ಉಬ್ಬರ ಕಾಣತ್ತೆ ನಿಮ್ಗೆ ಮೋಷನ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಇದ್ರೆ ಈ ಬ್ಲೋಟಿಂಗ್ ಸೆನ್ಸೇಷನ್ ಬರುತ್ತೆ ಜಿ ಎ ಆರ್ ಡಿ ಅಥವಾ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಥವಾ ಆಸಿಡಿಟಿ ಈ ತರ ಇದ್ದಾಗ ಏನಾಗತ್ತೆ ಒಂಥರ ಹೊಟ್ಟೆ ಉಬ್ಬರ ನಮ್ಗೆ ಕಾಣಿಸುತ್ತೆ ಹೊಟ್ಟೆ ಫುಲ್ ಆಗಿದೆ ಅಂತ ಫೀಲಿಂಗ್ ಬರುತ್ತೆ ಹಾರ್ಮೋನಲ್ ಫ್ಲಕ್ಚುಯೇಶನ್ ಇದ್ದಾಗ ಬಹಳಷ್ಟು ಲೇಡೀಸಿಗೆ ಈ ಮೆನ್ಸ್ಟ್ರೇಷನ್ ಟೈಮ್ ನಲ್ಲಿ ಈ ತರ ಬ್ಲೋಟಿಂಗ್ ನಾವು ನೋಡ್ತೇವೆ ಕೆಲವೊಬ್ಬರು ಈ ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಈ ವೀಟ್ ಪ್ರಾಡಕ್ಟ್ಸ್ ಗೆ ಗ್ಲೂಟನ್ ಗೆ ಇನ್ಟಾಲರೆಂಟ್ ಇರ್ತಾರೆ ಅವರು ಇದಕ್ಕೆ ಇನ್ಟಾಲರೆಂಟ್ ಇದ್ದಾಗ ಈ ಐಟಮ್ಸ್ ಅವರು ಕನ್ಸ್ಯೂಮ್ ಮಾಡಿದ್ರೆ ಆಗ ಅವರಿಗೆ ಈ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಬೇರೆ ಯಾವ ಕಾರಣದಿಂದ ಗ್ಯಾಸ್ ಫಾರ್ಮೇಶನ್ ಆಗ್ಬಹುದು ಕೆಲವೊಮ್ಮೆ ಹೊಟ್ಟೆ ಇನ್ಫೆಕ್ಷನ್ ಇಂದ ಅಥವಾ ಇನ್ಫ್ಲಮೇಷನ್ ಇಂದ ಇರಿಟೇಬಲ್ ಬಾಬೆಲ್ ಸಿಂಡ್ರೋಮ್ ಇಂದ ಮತ್ತು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಲ್ಲಿ ಲಿವರಿನ ಪ್ರಾಬ್ಲಮ್ಸ್ ಅಲ್ಲಿ ಕ್ರೋನ್ಸ್ ಡಿಸೀಸಸ್ ಅಲ್ಲಿ ಎಲ್ಲಾದ್ರೂ ಒಂದು ಕರುಳಿನ ಒಂದು ಭಾಗದಲ್ಲಿ ಬ್ಲಾಕೇಜ್ ಏನಾದ್ರೂ ಆಗಿದ್ರೆ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಲೈಕ್ ಓವೇರಿಯನ್ ಕ್ಯಾನ್ಸರ್ ಇನ ಕ್ಯಾನ್ಸರ್ ಕರಳಿನ ಕ್ಯಾನ್ಸರ್ ಇಂತ ಕಂಡೀಷನ್ಸ್ ಅಲ್ಲಿ ಆಮೇಲೆ ಕೆಲವೊಂದು ಔಷಧಿಗಳನ್ನ ನೀವು ತೆಗೆದುಕೊಳ್ತಾ ಇದ್ರೆ ಕೆಲವೊಂದು ಒಂದು ಅಹ್ ಎಂಗ್ಝಟಿ ಅಥವಾ ಡಿಪ್ರೆಷನ್ ಈ ತರ ಮೆಂಟಲ್ ಹೆಲ್ತ್ ಫ್ಯಾಕ್ಟರ್ಸ್ ಇದ್ರೂ ಸಹ ಇದು ಹೊಟ್ಟೆಯಲ್ಲಿ ಈ ಬ್ಲೋಟಿಂಗ್ ಸೆನ್ಸೇಷನ್ ಅಥವಾ ಈ ಉಬ್ಬರವನ್ನ ಕಾಸ್ ಮಾಡುತ್ತೆ ಈ ಉಬ್ಬರವನ್ನ ಅಥವಾ ಈ ಗ್ಯಾಸ್ ಫಾರ್ಮೇಶನ್ ಅನ್ನ ನಾವು ಹೇಗೆ ತರಿಬೇಕು ಫಸ್ಟ್ ಅಂತ ಹೇಳಿದ್ರೆ ಮಾಡಬೇಕು ಮೈಂಡ್ ಫುಲ್ ಈಟಿಂಗ್ ಅಂತ ಹೇಳಿದ್ರೆ ನೀವು ಏನ್ ಊಟ ಮಾಡ್ತಾ ಇದ್ದೀರಾ ನೀವು ಫೀಲ್ ಮಾಡಬೇಕು ಅದನ್ನ ನೀವು ನೋಡಿ ಎಂಜಾಯ್ ಮಾಡಬೇಕು ಯಾವುದೇ ಟಿವಿ ಆಗ್ಲಿ ಅಥವಾ ನಿಮ್ಮ ಮೊಬೈಲ್ಸ್ ಆಗ್ಲಿ ನೋಡ್ತಾ ನೀವು ಊಟ ಮಾಡಬಾರ್ದು ನಿಮ್ಮ ಫುಡ್ ಅನ್ನ ನೀವು ಚೆನ್ನಾಗಿ ಅಗಿದು ತಿನ್ಬೇಕು ಸಣ್ಣ ಪ್ಲೇಟ್ಸ್ ಅಲ್ಲಿ ನಿಮ್ಮ ಫುಡ್ ಅನ್ನ ತೆಗೆದುಕೊಳ್ಳಿ ಅಂಡ್ ರಿಲ್ಯಾಕ್ಸ್ ಅಂಡ್ ಹ್ಯಾವ್ ಯುವರ್ ಫುಡ್ ಸೊ ದಿಸ್ ಇಸ್ ಕಾಲ್ಡ್ ಅಸ್ ಮೈಂಡ್ ಫುಲ್ ಈಟಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರೆಡ್ಯೂಸ್ ದ ಬ್ಲೋಟಿಂಗ್ ಆಸ್ ವೆಲ್ ಎಸ್ ನಿಮ್ಮ ವೇಟ್ ಲಾಸ್ಗೂ ಸಹ ಈ ಮೈಂಡ್ ಫುಲ್ ಈಟಿಂಗ್ ಬಹಳ ಹೆಲ್ಪ್ ಮಾಡುತ್ತೆ ಎಕ್ಸಸೈಸ್ ಅನ್ನ ಮಾಡಬೇಕು ಯಾಕಂದ್ರೆ ಈ ವ್ಯಾಯಾಮ ಮಾಡುವುದರಿಂದ ಏನಾಗುತ್ತೆ ನಮ್ಮ ಕೋರ್ ಸ್ಟ್ರೆಂತ್ ನಮ್ಮ ಹೊಟ್ಟೆಯ ಭಾಗದಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ಈ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬೋದನ್ನ ಅದು ನಿಲ್ಲಿಸುತ್ತೆ ಆದಷ್ಟು ನೀವು ಮೂವ್ ಮಾಡಲಿಕ್ಕೆ ಟ್ರೈ ಮಾಡಿ ಊಟದ ನಂತರ ಒಂದು ಹತ್ ಹದಿನೈದು ನಿಮಿಷ ನಡೆದಾಡಿ ಸೊ ಇದ್ರಿಂದ ಈ ಗ್ಯಾಸ್ ಫಾರ್ಮೇಶನ್ ಆಗೋದು ಕಡಿಮೆ ಆಗತ್ತೆ ನೀವು ಕೆಲವೊಂದು ಫುಡ್ ಐಟಮ್ಸ್ ಗೆ ಅಲರ್ಜಿ ಇತ್ರಿ ಅಂತ ಹೇಳಿದ್ರೆ ಅದು ಮಿಲ್ಕ್ ಪ್ರಾಡಕ್ಟ್ಸ್ ಆಗ್ಬಹುದು ಅಥವಾ ಈ ಗ್ಲೂಟೆನ್ ಪ್ರಾಡಕ್ಟ್ಸ್ ಇರಬಹುದು ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು ನಿಮ್ಮ ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನಬೇಕು ಕಡಿಮೆ ಉಪ್ಪನ್ನ ಉಪಯೋಗಿಸಿ ಇದರಿಂದ ವಾಟರ್ ರಿಟೆನ್ಷನ್ ಸಹ ಕಡಿಮೆ ಆಗತ್ತೆ ಸೋಡಾವನ್ನು ನೀವು ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ ಅನ್ನ ಆದಷ್ಟು ಕಡಿಮೆ ಕನ್ಸ್ಯೂಮ್ ಮಾಡ್ಬೇಕು ಯಾಕಂದ್ರೆ ಇದನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಈ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಶನ್ ಜಾಸ್ತಿ ಆಗತ್ತೆ ಕೆಲವೊಮ್ಮೆ ನೀವು ಈ ರಾಜ್ಮಾ ಅಥವಾ ಪೀಸ್ ಅಥವಾ ಮಸೂರ್ ದಾಲ್ ತಿಂದ ಮೇಲೆ ನಿಮ್ಮ ಹೊಟ್ಟೆ ಊದ್ಕೊಳ್ಳೋದನ್ನ ನೀವು ನೋಡಿರ್ಬಹುದು ಯಾಕಂದ್ರೆ ಈ ಧಾನ್ಯಗಳಲ್ಲಿ ಫೈಬರಿನ ಜೊತೆ ಸಕ್ಕರೆ ಅಂಶ ಸಹ ಇರುತ್ತೆ ಇದನ್ನ ನಮ್ಮ ಬಾಡಿ ಹೀರ್ಕೊಳ್ಳಿಕ್ಕೆ ಕಷ್ಟ ಪಡುತ್ತೆ ಸೊ ಆದ್ರಿಂದ ನೀವು ಇದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡ್ಬೇಕು ಈ ಬ್ಲೋಟಿಂಗ್ ಅನ್ನ ನಾವು ಹೇಗೆ ಟ್ರೀಟ್ ಮಾಡೋದು ನೋಡಿ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಬ್ಲೋಟಿಂಗ್ ಅನ್ನ ಏನು ಕಾಸ್ ಮಾಡ್ತಾ ಇದೆ ಅಂತ ಫಾರ್ ಎಕ್ಸಾಂಪಲ್ ಅದು ಲಿವರ್ ಡಿಸೀಸ್ ಇಂದ ಅಥವಾ ಒಂದು ಇನ್ಫೆಕ್ಷನ್ ಇಂದ ನಿಮ್ಗೆ ಹೊಟ್ಟೆಯ ಗ್ಯಾಸ್ ಆಗ್ತಾ ಇತ್ತಂತ ಹೇಳಿದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ ಬಟ್ ನೀವು ಕೆಲವೊಂದು ಹೋಮ್ ರೆಮಿಡೀಸ್ ಅನ್ನ ನೋಡ್ತಾ ಇದ್ದೀರಾ ಟು ಡಿಬ್ಲೋಟ್ ಯುವರ್ ಸ್ಟಮಕ್ ಅಂತ ಹೇಳಿದ್ರೆ ನೀವು ಈ ಕೆಲವು ಟಿಪ್ಸ್ ಅನ್ನ ಟ್ರೈ ಮಾಡಬಹುದು ನೀವು ಅಜ್ವೈನ್ ಸೊಂಪು ಅಹ್ ಯಾಲಕ್ಕಿ ಪುದೀನಾ ಜೀರಿಗೆ ಇಂಗು ಇವುಗಳನ್ನ ಯೂಸ್ ಮಾಡಬಹುದು ಎಂಟಾಸಿಡ್ ಸಹ ಈ ಗ್ಯಾಸ್ ಅನ್ನ ರಿಲೀವ್ ಮಾಡುತ್ತೆ ಬಟ್ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೆಗೆದುಕೊಂಡು ಇದನ್ನ ಯೂಸ್ ಮಾಡಿದ್ರೆ ಬೆಟರ್ ಯಾಕಂದ್ರೆ ಯಾವುದೇ ಮಾತ್ರೆಗಳನ್ನ ಯೂಸ್ ಮಾಡಿದ್ರೆ ಅದರ ಸೈಡ್ ಇಫೆಕ್ಟ್ ಇದ್ದೇ ಇರುತ್ತೆ ಸೊ ಎಂಟಾಸಿಡ್ಸ್ ಅದು ಸಹ ಸೈಡ್ ಇಫೆಕ್ಟ್ಸ್ ಇರುತ್ತೆ ಅದು ಕಾನ್ಸ್ಟಿಪೇಷನ್ ಇರ್ಬಹುದು ಡೈರಿಯಾ ಇರ್ಬಹುದು ಕೆಲವೊಮ್ಮೆ ಕಿಡ್ನಿ ಸ್ಟೋನ್ಸ್ ಇರಬಹುದು ಅಂಡ್ ವೀಕ್ ಬೋನ್ಸ್ ಇರ್ಬಹುದು ಸೊ ನಿಮ್ಮ ಡಾಕ್ಟರ್ನ ಕೇಳಿ ನೀವು ಎಂಟಾಸಿಡ್ಸ್ ಅನ್ನ ತೆಗೆದುಕೊಳ್ಬಹುದು ಪ್ರೊಬಯೋಟಿಕ್ಸ್ ಸಹ ಗ್ಯಾಸ್ ಅನ್ನ ರಿಲೀವ್ ಮಾಡ್ತವೆ ಪ್ರೋಬಯೋಟಿಕ್ಸ್ ಅಂದ್ರೆ ಇವು ಕೆಲವೊಂದು ಸಪ್ಲಿಮೆಂಟ್ಸ್ ಅದು ಮೊಸರು ಇರಬಹುದು ಅಥವಾ ಉಪ್ಪಿನಕಾಯಿ ಅಥವಾ ಪೀಟರ್ ಚಾಕ್ಲೇಟ್ಸ್ ಈ ಪ್ರೋಬಯೋಟಿಕ್ಸ್ ಏನ್ ಮಾಡ್ತವೆ ನಿಮ್ಮ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ರೀಬ್ಯಾಲೆನ್ಸ್ ಮಾಡ್ತವೆ ಇದರಿಂದ ಏನಾಗತ್ತೆ ನಿಮ್ಮ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗತ್ತೆ ಅಂಡ್ ಆಲ್ಸೋ ಎಕ್ಸಸ್ ಗ್ಯಾಸಸ್ ಏನ್ ಫಾರ್ಮ್ ಆಗುತ್ತೆ ಅದನ್ನ ಇದು ಅಬ್ಸಾರ್ಬ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಆದ್ರೆ ಕೆಲವೊಂದು ಹಸ್ ಸಿಗ್ತವೆ ಅದನ್ನ ನೀವು ಯೂಸ್ ಮಾಡಬಹುದು ನೀರನ್ನ ರೆಗ್ಯುಲರ್ಲಿ ಸಿಪ್ ಮಾಡ್ತಾ ಇರಿ ಇದ್ರಿಂದ ಏನಾಗುತ್ತೆ ನಿಮ್ಮ ಮೋಷನ್ಸ್ ಕ್ಲಿಯರ್ ಆಗತ್ತೆ ಮತ್ತು ನಿಮ್ಗೆ ಈ ಗ್ಯಾಸ್ ಅಥವಾ ಫುಲ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಫೈಬರ್ಸ್ ಅನ್ನ ನೀವು ಕನ್ಸ್ಯೂಮ್ ಮಾಡಬೇಕು ಯಾಕಂದ್ರೆ ಈ ಫೈಬರ್ಸ್ ಏನ್ ಮಾಡ್ತಾವೆ ಮೋಷನ್ ಅನ್ನ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂಡ್ ಆಲ್ಸೋ ನಿಮ್ಗೆ ಹೊಟ್ಟೆ ತುಂಬಿದ ಹಾಗೆ ನಿಮ್ಗೆ ಫೀಲ್ ಅನ್ನ ಕೊಡ್ತವೆ ಮತ್ತು ಇವು ಪ್ರೀ ಬಯೋಟಿಕ್ ಫಂಕ್ಷನ್ ಸಹ ಮಾಡ್ತವೆ ಪ್ರೀ ಬಯೋಟಿಕ್ ನಿಂದ ನಿಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಬ್ಯಾಲೆನ್ಸ್ ಸರಿಯಾಗಿರುತ್ತೆ ಆದಷ್ಟು ಈ ಪ್ಯಾಕೆಟೆಡ್ ಫುಡ್ಸ್ ಅನ್ನ ಕಡಿಮೆ ಮಾಡಿ ಅದು ಚಿಪ್ಸ್ ಇರಬಹುದು ಫ್ರೆಂಚ್ ಫ್ರೈಸ್ ಬಿಸ್ಕೆಟ್ಸ್ ಬ್ರೆಡ್ಸ್ ಕ್ಯಾಂಡೀಸ್ ಕೋಲಾಸ್ ಎಕ್ಸೆಟ್ರಾ ಯಾಕಂದ್ರೆ ಇದ್ರಲ್ಲಿ ಶುಗರು ಸಹ ಜಾಸ್ತಿ ಇರುತ್ತೆ ಅಂಡ್ ಈವನ್ ಸಾಲ್ಟ್ ಆಲ್ಸೋ ಇದರಿಂದ ನಿಮ್ ಬಾಡಿಯಲ್ಲಿ ವಾಟರ್ ರಿಟೆನ್ಶನ್ ಆಗ್ಬಿಡುತ್ತೆ ಅಂಡ್ ಡೈಜೆಷನ್ ಸಹ ಸ್ಲೋ ಆಗುತ್ತೆ ಸೊ ನಾವು ಯಾವಾಗ ಈ ಹೊಟ್ಟೆ ಉಬ್ಬರದ ಬಗ್ಗೆ ವರಿ ಮಾಡ್ಬೇಕು ಯಾವಾಗ ಈ ಕಂಡೀಷನ್ ಪ್ರೋಗ್ರೆಸಿವ್ಲಿ ವರ್ಸನ್ ಆಗ್ತಾ ಇದೆ ಬಹಳ ವಾರಗಳಕ್ಕಿಂತ ಹೆಚ್ಚು ನಿಮ್ಗೆ ಈ ಗ್ಯಾಸಿನ ಪ್ರಾಬ್ಲಮ್ ಇದೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ತಾ ಇದೆ ಬಹಳ ಪೇನ್ಫುಲ್ ಇದೆ ಈ ಹೊಟ್ಟೆ ಉಬ್ಬರದ ಜೊತೆ ನಿಮ್ಗೆ ಜ್ವರ ಬರ್ತಾ ಇದೆ ವಾಮಿಟಿಂಗ್ ಆಗ್ತಾ ಇದೆ ಕೆಲವೊಮ್ಮೆ ಬ್ಲೀಡಿಂಗ್ ಸಹ ಆಗ್ತಾ ಇದೆ ಇಂಥ ಕಂಡೀಷನ್ಸ್ ಅಲ್ಲಿ ನೀವು ನಿರ್ಲಕ್ಷ್ಯ ಮಾಡದೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು ಸೋ ಮಚ್